ನಟಿ ಹೀನಾ ಖಂಡೇವಾಲ ರವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದಂತಹ ಆ ಪೋಸ್ಟ್ ವಿಚ್ಛೇನದ ಬಗ್ಗೆಗಿನ ಒಂದು ಲೇಖನವಾಗಿರುತ್ತೆ ಇನ್ನು ಈ ಲೇಖನವನ್ನ ಅಭಿಷೇಕ್ ಬಚ್ಚನ್ ರವರು ಜೊತೆಗೆ ಐಶ್ವರ್ಯ ರೈ ಇಬ್ಬರೂ ಇಬ್ಬರು ಕೂಡ ಲೈಕ್ ಕೊಟ್ಟಿರ್ತಾರೆ ಈ ರೀತಿ ಲೈಕ್ ಮಾಡಿದ ತಕ್ಷಣ ಅವರಿಬ್ಬರ ವಿಚ್ಛೇದನದ ಗಾಸಿಪ್ಸ್ ಮತ್ತಷ್ಟು ಜೋರಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅವರಿಬ್ರು ಕೂಡ ಸೇಮ್ ಪೋಸ್ಟ್ ಅನ್ನ ಲೈಕ್ ಮಾಡಿರ್ತಾರೆ ಆ ಒಂದು ಲೇಖನದಲ್ಲಿ ಏನಿತ್ತು ನೋಡೋಣ ಬನ್ನಿ ಹೀನಾ ಖಂಡೇವಾಲಾ ಪೋಸ್ಟ್ ಲೈಕ್ ಮಾಡಿದ್ದ ಅಭಿಷೇಕ್ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ವಿಚ್ಛೇದನ ಗಾಸಿಪ್ ಜೋರು ವಿಚ್ಛೇದನ ಲೇಖನಕ್ಕೆ ಲೈಕ್ ಕೊಟ್ಟಿದ್ದು ಯಾಕೆ ಇತ್ತೀಚೆಗೆ ಹೀನಾ ಖಂಡೇವಾಲಾ ಅವರು ವಿಚ್ಛೇದನದ ಬಗ್ಗೆ ಲೇಖನವೊಂದನ್ನು ಬರೆದಿದ್ರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಂಚಿಕೊಳ್ಳಲಾಗಿತ್ತು ಈ ಪೋಸ್ಟ್ ಅನ್ನ ಐಶ್ವರ್ಯ ರೈ ಬಚ್ಚನ್ ಅವರು ಲೈಕ್ ಮಾಡಿದ್ರು ಇವರು ವಿಚ್ಛೇದನ ಪಡಿತಾ ಇರೋದ್ರಿಂದಲೇ ಈ ರೀತಿ ಲೈಕ್ ಅನ್ನ ಮಾಡಿದ್ದಾರೆ ಅಂತ ಅನೇಕರು ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಬೇರೆ ಬೇರೆಯಾಗಿ ಬಂದಾಗಿನಿಂದಲೂ ಇವರಿಬ್ಬರ ವಿಚ್ಛೇದನದ ವಿಚಾರ ಮತ್ತಷ್ಟು ಜೋರಾಗಿ ಚರ್ಚೆಯಾಗ್ತಾ ಇದೆ ಹೀಗಿರುವಾಗಲೇ ಅಭಿಷೇಕ್ ಬಚ್ಚನ್ ರವರು ಕೂಡ ವಿಚ್ಛೇದನ ಯಾರಿಗೂ ಸುಲಭವಲ್ಲ ಎನ್ನುವ ಪೋಸ್ಟ್ ಅನ್ನ ಲೈಕ್ ಮಾಡಿದ್ರು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ವಿಚ್ಛೇದನ ವಿಚಾರ ಚರ್ಚೆಯಲ್ಲಿರೋದಕ್ಕೂ ಅಭಿಷೇಕ್ ಈ ಫೋಟೋ ಲೈಕ್ ಮಾಡಿರೋದಕ್ಕೂ ನಂಟು ಕಲ್ಪಿಸಲಾಗಿತ್ತು ಇದಕ್ಕೆ ಕಾರಣ ರಿವೀಲ್ ಆಗಿದೆ ಇತ್ತೀಚೆಗೆ ಹೀನಾ ಖಂಡೇವಾಲಾ ಅವರು ಲೇಖನವೊಂದನ್ನ ಬರೆದುಕೊಂಡಿದ್ರು ಈ ಲೇಖನ ವಿಚ್ಛೇದನದ ಬಗ್ಗೆ ಇತ್ತು ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಹೀಗಿರಬೇಕಾದ್ರೆ ಈ ರೀತಿ ಇಬ್ಬರು ಕೂಡ ಲೈಕ್ ಒತ್ತಿರೋ ಕಾರಣ ಅನೇಕರು ತಮಗೆ ಮನಬಂದ ಹಾಗೆ ಕಥೆಗಳನ್ನು ಕಟ್ಟೋದಿಕ್ಕೆ ಶುರು ಮಾಡಿದ್ದಾರೆ ಆದರೆ ಅಸಲಿ ವಿಚಾರ ಬೇರೆಯದ್ದೇ ಇದೆ ಐಶ್ವರ್ಯ ಅವರ ಫ್ರೆಂಡ್ ಜೈರತ್ ಮಾರ್ಕರ್ ಅವರು ಈ ಆರ್ಟಿಕಲ್ಗಳಲ್ಲಿ ಕೊಡುಗೆಯ ನೀಡಿದ್ದಾರೆ ಪತ್ನಿಯ ಗೆಳೆಯನಿಗೆ ಸಹಾಯ ಆಗಲಿ ಎನ್ನುವ ಕಾರಣಕ್ಕಾಗಿ ಅವರು ಲೈಕ್ ಒತ್ತಿದ್ದಾರೆ ಎನ್ನಲಾಗಿದೆ ಅಂದ್ರೆ ಈ ಲೇಖನವನ್ನ ಬರೆದಂತಹ ವಿಚಾರದಲ್ಲಿ ಅಭಿಷೇಕ್ ಬಚ್ಚನ್ ರವರ ಫ್ರೆಂಡ್ ಅಥವಾ ಗೆಳೆಯ ಜೈರತ್ ಮಾರ್ಕರ್ ಅನ್ನುವಂತಹ ಪಾತ್ರವೂ ಕೂಡ ಇರೋದ್ರಿಂದ ಆತನಿಗೆ ಸಹಾಯ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಲೈಕ್ ಅನ್ನ ಮಾಡಲಾಗಿದೆ ಎನ್ನುವ ಮಾತುಗಳು ಇದೀಗ ಕೇಳಿ ಬಂದಿದೆ